ಈಗ ಹೆದರಿಬಿಡ್ತಾ ಉಕ್ರೇನ್ ಅನ್ನುವಂಥದ್ದು ನ್ಯಾಟೋ ಪಡೆಗಳ ಸಹಕಾರ ಸಿಗದ ಬೆನ್ನಲ್ಲೇ ಸಂಧಾನದ ಮಾತನ್ನು ಆಡ್ತಾ ಇದೆ. ರಷ್ಯಾದ 13ನೇ ದಿನದ ದಾಳಿಗೆ ಈಗ ಉಕ್ರೇನ್ ಹೆದರಿದೆಯಾ? ಶಾಂತಿ ಸಂಧಾನಕ್ಕೆ ಈಗ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮುಂದಾಗಿರೋದು. ಕ್ರಿಮಿಯಾ ಮತ್ತು ಡಾನ್ ಬಾಸ್ ಬಗ್ಗೆ ಚರ್ಚೆಗೆ ಸಿದ್ಧ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಕ್ರಿಮಿಯಾ ಡಾನ್ ಬಾಸ್ ಪ್ರದೇಶಕ್ಕೆ ಈಗ ಪಟ್ಟು ಹಿಡಿದಿದೆ ರಷ್ಯಾ. ಹಾಗಾಗಿ ಅವರು ಬಿಡಲ್ಲ, ಇವರು ಬಿಡಲ್ಲ, ಇಬ್ಬರ ಘರ್ಷಣೆಯಲ್ಲಿ ಜನ ಮಾತ್ರ ಸಾಯ್ತಾ ಇದ್ದಾರೆ. ಇದು ರಷ್ಯಾ ಉಕ್ರೇನ್ ಮೇಲೆ ಮಾಡಿರುವಂತಹ ದಾಳಿಯ 13ನೇ ದಿನ ಕಾಲಿಟ್ಟ ನಂತರ ಈಗ ಜೆಲೆನ್ಸ್ಕಿ ಹೇಳ್ತಾ ಇರುವಂತದ್ದು ಸಂಧಾನದ ವಿಚಾರವನ್ನ ಮಾತನಾಡ್ತಾ ಇದ್ದಾರೆ, ಕ್ರಿಮಿಯಾ ಮತ್ತು ಡಾನ್ ಬಾಸ್ ವಿಚಾರದಲ್ಲಿ. ಸೊ ಎಲ್ಲಿದೆ ಕ್ರಿಮಿಯಾ ಮತ್ತು ಡಾನ್ ಬಾಸ್ ಅನ್ನುವಂಥದ್ದನ್ನ ನೋಡೋಣ. ಸೊ ಕ್ರಿಮಿಯಾ ಯಾವುದು? ಕ್ರಿಮಿಯಾ ಅಂತಂದ್ರೆ ಈಗಾಗಲೇ 2014ರಲ್ಲಿ ರಷ್ಯಾ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವಂತಹ ಜಾಗ, ಉಕ್ರೇನ್ನ ಜಾಗ. ನಿಮಗೆ ಕೆಳಗಡೆಗೆ ಇರುವಂತಹ ಮ್ಯಾಪ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಕೆಳಭಾಗದಲ್ಲಿ ನಿಮಗೆ ಕ್ರಿಮಿಯಾ ಇದೆ. ಸೊ ಆ ಭಾಗವನ್ನ ವಾಪಸ್ ಕೊಡಬೇಕು ಅಂತ ಉಕ್ರೇನ್ ಹೇಳ್ತಾ ಇದೆ. ಆ ವಿಚಾರದಲ್ಲಿ ಮಾತುಕತೆಯನ್ನ ಮಾಡೋಣ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಡಾನ್ ಬಾಸ್ ಏನಿದೆ ಅದನ್ನೂ ಕೂಡ ನಮಗೆ ವಾಪಸ್ ಕೊಡಬೇಕು ಅಂತ ಹೇಳಿ. ಸೊ ಇವೆರಡೂ ಕೂಡ ಈಗ ರಷ್ಯಾದ ಬಳಿ ಇದೆ, ಅದರ ಬಗ್ಗೆ ಮಾತನಾಡೋಣ ಅಂತ ಉಕ್ರೇನ್ ಹೇಳ್ತಾ ಇದೆ. ರಷ್ಯಾ ಹೇಳ್ತಾ ಇದೆ ಇಲ್ಲ, ಅವ್ ನಮ್ಮ ಹತ್ರನೇ ಇರುತ್ತೆ, ನಮಗ್ ಬೇಕು ಅಂತ ಅದು ಪಟ್ಟು ಹಿಡಿದಿದೆ. ಮಗದೊಂದ್ ಕಡೆಗೆ ಈಗ ಉಕ್ರೇನ್ ಏನು ಮಾಡಲಾರದಂತಹ ಅಸಹಾಯಕರಾಗಿ ನಿಂತ್ಕೊಂಡಿದೆ. ಕಾರಣ ಯುರೋಪ್ನ ಅನೇಕ ರಾಷ್ಟ್ರಗಳು ಹೇಳ್ತಾ ಇದೆ, ನಾವು ನಿಮಗೆ ಶಸ್ತ್ರಾಸ್ತ್ರಗಳನ್ನು ಕೊಡ್ತೀವಿ ಬಟ್ ನಾವು ಮಾತ್ರ ಹೋರಾಟವನ್ನು ಮಾಡಲ್ಲ ಅಂತಿದ್ದಾರೆ. ಬಟ್ ಉಕ್ರೇನ್ನ ಸುತ್ತಲೂ ಕೂಡ ತನ್ನ ಸೈನ್ಯ ಪಡೆಯನ್ನು ತಂದು ಇಟ್ಟಿದ್ದಾರೆ ಯುರೋಪ್ನ ರಾಷ್ಟ್ರಗಳು, ಬಟ್ ಅದು ಒಳಗಡೆಗೆ ಬರುತ್ತಾ ಇಲ್ವಾ ಅನ್ನುವಂಥ ಚರ್ಚೆ ಇತ್ತು. ಜೆಲೆನ್ಸ್ಕಿ ಹೇಳ್ತಾ ಇದ್ದಿದ್ದು ಟೀಕೆಯನ್ನು ಮಾಡ್ತಾ ಇದ್ದು, ನಿಮ್ಮನ್ನು ನಂಬಿದೆ ನಾನು, ನಿಮ್ಮನ್ನ ನಂಬಿದ್ದಕ್ಕೆ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಕೂಡ ಆಡಿದ್ದಾರೆ ಅನ್ನುವಂಥದ್ದು ರಾಜಕೀಯವಾಗಿ ಕೇಳಿ ಬರ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ. ನನ್ನ ಸಹೋದ್ಯೋಗಿ ದೆಹಲಿಯಿಂದ ಶಬೀರ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ 13ನೇ ದಿನ ಇವತ್ತು ರಷ್ಯಾ ಉಕ್ರೇನ್ ಮೇಲೆ ನಡೆಸಿರುವಂಥ ದಾಳಿ. ಒಂದು ಕಡೆಗೆ ಜೆಲೆನ್ಸ್ಕಿ ಸಂಧಾನದ ವಿಚಾರವನ್ನ ಚರ್ಚೆಗೆ ಬರ್ತಾ ಇದ್ದಾರೆ, ಕ್ರಿಮಿಯಾ ಮತ್ತು ಡಾನ್ ಬಾಸ್ ವಿಚಾರದಲ್ಲಿ. ಇವೆರಡರ ಮಧ್ಯದಲ್ಲಿ ಸಂಧಾನ, ಮಗದೊಂದು ಕಡೆಗೆ ಈ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನುವಂಥ ವಿಚಾರಗಳು ಎಲ್ಲಿಗೆ ಬಂದು ತಲುಪ್ತಾ ಇದೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಈಗ ಚರ್ಚೆಗಳು? ಅರುಣ್ ನೋಡಿ, 13 ದಿನ ಆದ ಬಳಿಕ ಈಗ ಉಕ್ರೇನ್ ಒಂದು ಸ್ವಲ್ಪ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಹಂತಕ್ಕೆ ಬಂದು ತಲುಪಿದೆ, ಮತ್ತು ಯುದ್ಧ ಸಾಕು ಅನ್ನುವಂಥ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಉಕ್ರೇನ್ಗೆ ಇದು ರಷ್ಯಾಕ್ಕೆ ಈಗ ಸಂಧಾನ ಮಾತುಕತೆಗೆ ಬುಲಾವನ್ನು ಕೊಟ್ಟಿದೆ. ಈ ಹಿಂದಿನಿಂದಲೂ ಕೂಡ 3 ಸಂಧಾನ ಸಭೆಗಳು ನಡೆದರೂ ಕೂಡ ಎರಡೂ ದೇಶಗಳು ಬಹಳಷ್ಟು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ವು. ಅದು ಬೇರೆ ಬೇರೆ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಹೊಂದಿದ್ವು. ಒಂದು ಯುರೋಪಿಯನ್ ಒಕ್ಕೂಟಕ್ಕೆ ಸೇರ್ಕೋಬಾರ್ದು ಅನ್ನುವಂಥದ್ದು, ಮತ್ತೊಂದು ನ್ಯಾಟೋ ಸೇರ್ಪಡೆ ವಿಚಾರ, ಮತ್ತೊಂದು ಡಾನ್ ಬಾಸ್ ಅನ್ನುವಂತಹ ಎರಡು ವಿವಾದಿತ ಪ್ರದೇಶಗಳನ್ನು ಕೂಡ ಅದನ್ನು ಯಾರ ತೆಕ್ಕೆಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಿದ್ವು. ಇಬ್ಬರೂ ಕೂಡ ಒಮ್ಮತಕ್ಕೆ ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಈ ಹಿಂದೆ 3 ಸಂಧಾನ ಸಭೆಗಳು ಕೂಡ ನಡೆದರೂ ಕೂಡ ಅವು ಯಶಸ್ವಿಯಾಗಿರಲಿಲ್ಲ. ಹೀಗಾಗಿ ನಿರಂತರವಾದಂಥ ಯುದ್ಧ ನಡೀತಾ ಇತ್ತು. ಉಕ್ರೇನ್ ಈ ಹಿಂದಿನಿಂದಲೂ ಒಂದೇ ಮಾತು ರಷ್ಯಾ ಕೇಳ್ತಿತ್ತು, ಫಸ್ಟ್ ಯುದ್ಧವನ್ನು ನಿಲ್ಲಿಸಿ ಆಮೇಲೆ ಮಾತುಕತೆ ಆಡೋಣ ಅಂತ ಹೇಳ್ತಾ ಇತ್ತು. ಆದರೆ ರಷ್ಯಾ ಮಾತ್ರ ನೀವು ಶಸ್ತ್ರಾಸ್ತ್ರ ಕೆಳಗಿಡೋವರೆಗೂ ಕೂಡ ನಾವು ಯುದ್ಧವನ್ನು ನಿಲ್ಲಿಸಲ್ಲ, ಮಾತುಕತೆಗೆ ಬೇಕಾದ್ರೆ ಬನ್ನಿ ಅನ್ನೋ ರೀತಿಯಾದಂಥ ಮತ್ತೊಂದು ಹೇಳಿಕೆಯನ್ನು ಕೊಡ್ತಿತ್ತು. ಒಂದು ರೀತಿ ನೀ ಕೊಡೆ ನಾ ಬಿಡೆ ಅನ್ನೋ ರೀತಿಯಾದಂತಹ ಜಗಳ ಇವು ಎರಡು ದೇಶಗಳ ನಡುವೆ ನಡೀತಾ ಇತ್ತು. ಆದರೆ 13 ದಿನಗಳ ಬಳಿಕ ದೊಡ್ಡ ಪ್ರಮಾಣದ ನಷ್ಟ ಆದ ಬಳಿಕ ಉಕ್ರೇನ್ ಈಗ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಅಲ್ಲಿರುವಂತಹ ನಾಗರಿಕರ ಮೇಲೆ ಈಗ ದಾಳಿ ಆಗ್ತಾ ಇದೆ, ಸಾಕಷ್ಟು ಸಾವು ನೋವುಗಳಾಗ್ತಿದ್ದಾವೆ. ಹೀಗಾಗಿ ಡಾನ್ ಬಾಸ್ ಸೇರಿದಂತೆ ಕ್ರಿಮಿಯಾ ಪ್ರದೇಶದ ಕೂಡ ಬಗ್ಗೆ ಕೂಡ ಕೂತು ಚರ್ಚೆ ಮಾಡೋಣ, ಮತ್ತು ಬೇರೆ ಬೇರೆ ವಿಚಾರಗಳೇನಿದ್ದಾವೆ ಅವೆಲ್ಲವೂ ಕೂಡ ಕೂತು ಚರ್ಚೆ ಮಾಡೋಣ, ಯುದ್ಧವನ್ನು ನಿಲ್ಲಿಸಿ ಮಾತುಕತೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಇದಕ್ಕೂ ಮುನ್ನ ಅಂದರೆ ಉಕ್ರೇನ್ನ ಅಧ್ಯಕ್ಷರು ಈ ಹೇಳಿಕೆಯನ್ನು ಕೊಡೋಕ್ಕಿಂತ ಮುಂಚೆ ಒಂದು ಅಸಮಾಧಾನವನ್ನು ಅವರು ಹೊರಹಾಕಿದ್ರು, ಅದು ಯುರೋಪಿಯನ್ ದೇಶಗಳ ಬಗ್ಗೆ. ಯುರೋಪಿಯನ್ ಒಕ್ಕೂಟ ರಾಷ್ಟ್ರಗಳೇನಿದ್ದಾವೆ ಇವೆಲ್ಲವೂ ಕೂಡ ಈ ಹಿಂದೆ ಉಕ್ರೇನ್ನ ಬೆಂಬಲಕ್ಕೆ ಬರಬಹುದು ಅಂತ ನಿರೀಕ್ಷೆ ಮಾಡಿತ್ತು, ಮತ್ತು ನ್ಯಾಟೋ ಪಡೆಗಳು ಕೂಡ ನಮ್ಮ ಬೆಂಬಲಕ್ಕೆ ಬರಬಹುದು ಅಂತ ನಿರೀಕ್ಷೆ ಮಾಡಿತ್ತು. ಈ ಒಂದು ನಿರೀಕ್ಷೆಯಲ್ಲೇ ರಷ್ಯಾವನ್ನು ಎದುರಾಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಆದರೆ ಯುದ್ಧ ಘೋಷಣೆಯಾಗಿ 13 ದಿನ ಆದರೂ ಕೂಡ ಯುರೋಪಿಯನ್ನ ಕೆಲವು ದೇಶಗಳು ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದಾವೆ ಬಿಟ್ಟರೆ ಭಾಳ ದೊಡ್ಡ ನೆರವು ಎಲ್ಲೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಪ್ರಯತ್ನಗಳನ್ನು ದೇಶ ಉಳಿಸ್ಕೊಳ್ಳಿಕ್ಕೆ ಉಕ್ರೇನ್ ಈಗಾಗಲೇ ಮಾಡಿ ಮುಗಿಸಿದೆ, ಆದಾಗ್ಯೂ ಕೂಡ ವಿಫಲ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅಂತಾರಾಷ್ಟ್ರೀಯ ಕಾನೂನು ಹೋರಾಟವನ್ನು ಮಾಡಿದರೂ ಕೂಡ ರಷ್ಯಾ ಅದಕ್ಕೆ ಮನ್ನಣೆ ಕೊಡುತ್ತೆ ಅನ್ನುವಂಥ ಯಾವುದೇ ಗ್ಯಾರಂಟಿಗಳಿಲ್ಲ. ಅಂತಿಮವಾಗಿ ಹಾನಿಯಾಗುವಂಥದ್ದು ಉಕ್ರೇನ್ಗೆ ಹೊರತು ಇನ್ಯಾರಿಗೂ ಅಲ್ಲ.
ಹೀಗಾಗಿ ಉಕ್ರೇನ್ ಸ್ವಲ್ಪ ಸಾಫ್ಟ್ ಆದಂತೆ ಕಾಣಿಸ್ತಾ ಇದೆ ಮಾತುಕತೆ ಮಾಡಲಿಕ್ಕೆ ಮುಂದಾಗಿದೆ ಆದರೆ ರಷ್ಯಾ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನುವಂತದ್ದು ನೋಡಬೇಕು ಡಾನ್ಬಾಸ್ ಅನ್ನುವಂತ ಎರಡು ಪ್ರಾಂತ್ಯಗಳೇನಿದವೆ ಇವು ವಿವಾದಿತ ಪ್ರದೇಶಗಳು ಇವು ಅಲ್ಲಿರುವಂತ ಕೆಲವೊಂದಿಷ್ಟು ಪ್ರತ್ಯೇಕವಾದಿಗಳು ನಮ್ಮನ್ನು ರಷ್ಯಾಕ್ಕೆ ಸೇರಿಸಿ ಅಂತಿದ್ದಾರೆ ಇನ್ನು ಕೆಲವರು ಪ್ರತ್ಯೇಕ ದೇಶ ಆಗಿ ಘೋಷಿಸಿ ಅನ್ನುವಂತ ಒತ್ತಡಗಳನ್ನು ಕೂಡ ಹೇರ್ತಿದ್ದಾರೆ ಹಾಗಾಗಿ ಈ ಮಾತುಕತೆಯಲ್ಲಿ ಈ ಎರಡು ಪ್ರದೇಶಗಳ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು ಆದರೆ ಈಗ ಉಕ್ರೇನ್ ಒಂದು ಏನು ಮನವಿಯನ್ನು ಮಾಡಿಕೊಂಡಿದೆ ಇದನ್ನು ಸ್ಪಂದಿಸುತ್ತಾ ಇಲ್ವಾ ಅನ್ನುವಂಥದ್ದು ನೋಡಬೇಕು ರಷ್ಯಾ ಅರುಣ್ ಓಕೆ ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಈ ವಿಚಾರದಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದೀವಿ ಈ ವಾರ್ ಶುರುವಾಗಿದ್ಯಾಕೆ ಈ ವಾರ ಶುರುವಾಗಿದ್ದು ಒಂದೇ ವಿಚಾರಕ್ಕೆ ನ್ಯಾಟೋಗೆ ಸೇರ್ಪಡೆಗೊಳ್ತೀನಿ ಅಂತ ಹೇಳಿದ್ದಕ್ಕೆ ಅದು ರಷ್ಯಾಗೆ ಇಷ್ಟ ಇಲ್ಲ ಪಕ್ಕದಲ್ಲೇ ಬಂದುಬಿಟ್ಟು ಅಮೇರಿಕ ಕೂತ್ಕೊಂಡ್ಬಿಟ್ರೆ ನನ್ನ ಕಷ್ಟ ಆಗುತ್ತೆ ಅಂತ ಹೇಳಿ ಈಗ ನ್ಯಾಟೋ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥ ವಿಚಾರಗಳು ಬರೋದಾದರೆ ನ್ಯಾಟೋ ನನ್ನ ಜೊತೆಗೆ ನಿಂತ್ಕೊಳ್ಳಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಹೇಳೋದಾದರೆ ನೆಕ್ಸ್ಟ್ ನ್ಯಾಟೋಗೆ ಸೇರ್ಪಡೆಗೊಳ್ಬೇಕಾ ಅದರಲ್ಲಿ ಯಾವ ಅರ್ಥನೂ ಇರೋದಿಲ್ಲ ಸೊ ನ್ಯಾಟೋಗೆ ಸೇರ್ಪಡೆಗೊಳ್ಳುವಂಥ ಪರಿಸ್ಥಿತಿ ಬಂದರೆ ರಷ್ಯಾ ಇನ್ನೂ ಕೂಡ ದಾಳಿಯನ್ನು ಮುಂದುವರಿಸ್ತಾ ಹೋಗುತ್ತೆ ಸೊ ಹಾಗಾಗಿ ಈಗ ಜೆಲೆನ್ಸ್ಕಿ ಹೇಳ್ಕೊಂಡಿದ್ದಾರೆ ನ್ಯಾಟೋ ನನ್ನ ಸಹಾಯಕ್ಕೆ ಬರಲಿಲ್ಲ ಸೊ ಟೀಕೆಯನ್ನು ಕಟು ಟೀಕೆಯನ್ನು ನ್ಯಾಟೋ ವಿಚಾರದಲ್ಲಿ ಮಾತನಾಡಿದ್ದಾರೆ ಸೊ ಹಾಗಿದ್ದಾಗ ನ್ಯಾಟೋ ಸೇರ್ಪಡೆಗೊಳ್ತಾರಾ ಗೊಳ್ಳಲ್ವಾ ಸೇರ್ಪಡೆಗೊಳ್ಳುವಂಥ ಪ್ರಶ್ನೆನೇ ಬರಲ್ವೇನೋ ಅಲ್ಲಿ ಯಾಕಂದರೆ ಕಷ್ಟಕ್ಕೆ ಆಗದೇ ಇರೋನು ಇನ್ಯಾವ ಸಂದರ್ಭದಲ್ಲಿ ಬರುತ್ತೆ